ಲಾಕ್ಡೌನ್ನಿಂದ ತೊಂದರೆ ಉಂಟಾಗಿರುವ ಸದ್ಯದ ಈ ಆತಂಕಕಾರಿ ಸನ್ನಿವೇಶದಲ್ಲಿ ಕೆಲವೊಂದು ಗೋಶಾಲೆಗಳು ತೀವ್ರ ಆರ್ಥಿಕ ಸಮಸ್ಯೆಯನ್ನ ಎದುರಿಸುತ್ತಿವೆ ಈ ಹಿನ್ನೆಲೆಯಲ್ಲಿ ಗೋವುಗಳನ್ನು ಸಾಗುತ್ತಿರುವ ಗೋಶಾಲೆಗಳು ತೀವ್ರ ಆರ್ಥಿಕ ಸಮಸ್ಯೆ ಪರಿಹರಿಸಬೇಕೆಂದು ಕರ್ನಾಟಕ ಸ್ಟೇಟ್ ಆನಿಮಲ್ ವೆಲ್ಫೇರ್ ಬೋರ್ಡಿನ ಸದಸ್ಯ ವಿನಯ್ ಎಲ್ ಶೆಟ್ಟಿ ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಅಕ್ರಮ ಸಾಗಟದ ಗೋವುಗಳನ್ನು ಕೂಡ ಗೋಶಾಲೆಗಳಿಗೆ ಕಳುಹಿಸಲಾಗುತ್ತಿದೆ ಆದರೆ ಸರ್ಕಾರ ಇಂತಹ ಗೋಶಾಲೆಗಳಿಗೆ ಇದುವರೆಗೆ ಆರ್ಥಿಕ ನೆರವು ನೀಡಿಲ್ಲ ಸರ್ಕಾರ ನೀಡುವ ದೇಣಿಗೆ ಏನೂ ಇಲ್ಲ ಸಾರ್ವಜನಿಕರಿಂದ ನೀಡುವ ದೇಣಿಗೆಯು ಸದ್ಯದ ದಿನದಲ್ಲಿ ನಿಂತು ಹೋಗಿದ್ದು ಗೋಶಾಲೆಗಳು ಸಂಪೂರ್ಣವಾಗಿ ಕಂಗಾಲಾಗಿವೆ ಈ ಹಿನ್ನೆಲೆಯಲ್ಲಿ ಜಾನುವಾರುಗಳಿಗೆ ದಿನವೊಂದಕ್ಕೆ ಮುನ್ನೂರು ರೂಪಾಯಿ ಮತ್ತು ಕರುಗಳಿಗೆ ನೂರು ರೂಪಾಯಿಯನ್ನ ನೀಡಬೇಕು ಹಾಗೂ ಮೇವು ಕೊರತೆ ಕೂಡ ಉಂಟಾಗಿದ್ದು ಇವುಗಳಿಗೂ ವಿಶೇಷ ಅನುದಾನ ನೀಡಬೇಕೆಂದು ಅವರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಗೋಶಾಲೆಗಳಿಂದ ನಮಗೆ ಮನವಿಗಳು ಬರ್ತಾ ಉಂಟು ಮೇವುಗಳ ಕೊರತೆ ಆಗ್ತಾ ಅಂತ ಈ ಇದನ್ನೆಲ್ಲ ಮನಗಂಡು ಇವತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಾಣಿ ಕಲ್ಯಾಣ ಮಂಡಳಿಯ ಸದಸ್ಯನಾಗಿ ನಾನು ಪತ್ರವನ್ನು ಬರೆದಿರ್ತೇನೆ ಮೇವುಗಳು ಯಾವುದೇ ರೀತಿಯಲ್ಲಿ ಕೊರತೆ ಆಗಬಾರ್ದು ಎಲ್ಲ ಗೋಶಾಲೆಗಳಿಗೆ ಮೇವಿನ ಲಭ್ಯತೆಯನ್ನು ತಕ್ಷಣವೇ ಮಾಡಬೇಕಂತ ಹೇಳುವಂಥ ಒಂದು ಕೋರಿಕೆಯನ್ನು ಸಲ್ಲಿಸ್ತಿರ್ತೇನೆ ಈಗಾಗಲೇ ನಮ್ಮ ರಾಜ್ಯದ ಕೆಲವು ಜಿ ಗೋಶಾಲೆಗಳಲ್ಲಿ ಅಕ್ರಮ ಕಸಾಯಖಾನೆಗೆ ಸಾಗಾಟವಾದ ಸಂದರ್ಭದಲ್ಲಿ ಹಿಡಿಯಲ್ಪಟ್ಟ ಗೋವುಗಳನ್ನು ಜಾನುವಾರುಗಳನ್ನು ಅಲ್ಲಿ ಸಾಕ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮೇವು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ಆಗದೆ ಅವರು ಮೇವಿನ ಕೊರತೆಯನ್ನು ಅನುಭವಿಸುತ್ತಿದ್ದಾರೆ ಹಾಗೆ ಅವರಿಗೆ ಈಗಾಗಲೇ ತುಂಬ ಜನ ದಾನಿಗಳು ದಾನದ ರೂಪದಲ್ಲಿ ಕೊಡ್ತಾ ಇದ್ದರು ಆದರೆ ಈಗ ಆ ಎಲ್ಲ ಪ್ರಕ್ರಿಯೆಗಳು ನಿಂತಿದೆ ಹಾಗಾಗಿ ಸರ್ಕಾರ ಇದರ ಬಗ್ಗೆ ಗಮನಹರಿಸಬೇಕು ತಕ್ಷಣವೇ ರೈತರಿಗೂ ಕೂಡ ಮೇವುಗಳನ್ನು ಒದಗಿಸಬೇಕಂತ ಹೇಳುವಂಥ ಒಂದು ಕೋರಿಕೆಯನ್ನು ಕೊಟ್ಟಿರುತ್ತೇನೆ